ಎಲ್ಲರಿಗೂ ನಮಸ್ಕಾರ, ಕಾರ್ಫೀಲ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ನಾವಿವತ್ತು ವೈಟ್ಫೀಲ್ಡ್ ITPL ಪಾರ್ಕ್ ಸ್ಕ್ವೇರ್ ಮಾಲ್ನಲ್ಲಿರುವ QnQ ಕಾರ್ ಕೇರ್ನಲ್ಲಿದ್ದೀನಿ. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ನು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ. ಹಾಗೆ ಸಾಕಷ್ಟು ವೀಡಿಯೋಗಳು ಕೂಡ ಈ ಡೀಟೇಲಿಂಗ್ ಸ್ಟುಡಿಯೋದಲ್ಲಿ ಮಾಡಿದ್ದೀವಿ. ಸೊ ನಿಮಗೂ ಯಾವುದು ವೀಡಿಯೋ ನೋಡಿಲ್ಲ ಅಂತ ಹೇಳಿದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಎಲ್ಲ ಲಿಂಕ್ ಹಾಕಿರ್ತೀನಿ. ಹಾಗೆ ಇನ್ನೇನು ದಸರಾ ಹಬ್ಬ ಹತ್ರ ಬರ್ತಾ ಇದೆ, ಆಯುಧ ಪೂಜೆ ಕೂಡ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನನ್ನ ಗಾಡಿ ಕೂಡ ಫುಲ್ ಡೀಟೇಲ್ ಮಾಡ್ಸ್ಕೊಳಕ್ಕೆ ಅಂತೇಳಿ ಬಂದಿದ್ದೀನಿ. ಸೊ ದಸರಾ ಬೇಕ ಸಾಕಷ್ಟು ಆಫರ್ಗಳು ಕೂಡ ಕೊಡ್ತೀನಿ ಅಂತ ನಮ್ಮ ಸುರೇಶ್ ಸರ್ ಹೇಳಿದರೆ. ಸೊ ಸಾಕಷ್ಟು ದಿವಸಗಳೇ ಆಗಿತ್ತು ನನ್ನ ಕಾರ್ ವಾಶ್ ಮಾಡಿ ಇಂಟೀರಿಯರ್ ಕ್ಲೀನ್ ಮಾಡ್ತಲೇ. ಸೊ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನೋಡ್ಕೊಂಬರೋಣ, ಯಾವ್ಯಾವ ಥರ ಡೀಟೇಲಿಂಗ್ ಮಾಡ್ತಾರೆ ಎಲ್ಲ. ಸೊ ನಿಮಗೂ ಕೂಡ ನನ್ನ ಗಾಡಿ ಯಾವ ಥರ ಕಂಡೀಷನಲ್ಲಿದೆ, ಯಾವ ಕಂಡೀಷನಲ್ಲಿ ಮಾಡಿಕೊಡ್ತಾರೆ ಎಲ್ಲ ಒನ್ ಬೈ ಒನ್ ತೋರಿಸ್ಕೊಂಡು ಬರ್ತೀನಿ, ಬನ್ನಿ. ಸೊ ನನ್ನ ಗಾಡಿ ಕೂಡ ವಾಶ್ ಮಾಡೋದಲ್ಲೇ ತುಂಬ ದಿವಸ ಆಗಿದೆ. ಮಳೆ ಬರೋ ಕಾರಣದಿಂದ ವಾಶ್ ಮಾಡಿದಾಗೆಲ್ಲ ಗಲೀಜಾಗ್ತಾನೆ ಇದೆ. ಸಾಕಷ್ಟು ಲಾಂಗ್ ಟ್ರಿಪ್ಸ್ ಕೂಡ ಮಾಡೀನಿ ಈ ಗಾಡಿಯಲ್ಲಿ. ಸೊ ಅದಾದಮೇಲಿಂದ ನಾನು ಇಂಟೀರಿಯರ್ ಕ್ಲೀನ್ ಎಲ್ಲ ಏನೂ ಮಾಡಿಸಿಲ್ಲ. ಸೊ ದಸರಾ ಹಬ್ಬ ಬಂದಮೇಲೆ ಮಾಡಿಸೋಣ ಅಂತ ಹೇಳಿದೆ. ಸೊ ಇಂಟೀರಿಯರಲ್ಲಿ ನೋಡ್ಬೋದು ಸಾಕಷ್ಟು ಡಸ್ಟು, ಗಲೀಜೆಲ್ಲ ಇದೆ. ಹಾಗೆ ರೂಫಲ್ಲಿ ಕೂಡ ತುಂಬ ಅಂದರೆ ತುಂಬ ಗಲೀಜಿದೆ. ಡೋರ್ ಪ್ಯಾಡ್ಸ್ ಎಲ್ಲ ನೀವು ನೋಡ್ಬೋದು. ಸೊ ಟ್ರಿಪ್ಪೆಲ್ಲ ಹೋದಾಗಂತೂ ತಿನ್ನೋದು ಮಾಡೋದು ಮಾಡಿದಾಗ ತುಂಬ ಅಂದರೆ ತುಂಬ ವರ್ಸ್ಟ್ ಕಂಡೀಷನಲ್ಲಿ ಗಲೀಜು ಮಾಡ್ಯಾರ ನನ್ನ ಫ್ರೆಂಡ್ಸ್ ಎಲ್ಲ. ಸೊ ಇಂಜಿನ್ ಬ್ರೇಕ್ ಕೂಡ ನೋಡ್ಬೋದು. ಸೊ ಎಲ್ಲ ಕಂಪ್ಲೀಟಾಗಿ ಡೀಟೇಲ್ ಮಾಡಿಸ್ಕೊಳೋಣ ಅಂತೇಳಿ ಬಂದೀನಿ. ಇನ್ನೇನು ದಸರಾ ಬಾತ್ರ ಬರ್ತಾ ಇದೆ, ಆಯುಧ ಪೂಜೆ ಕೂಡ ಮಾಡಿಸ್ಬೇಕಲ್ಲ. ಸೊ ನೀಟಾಗಿ ಗಾಡಿ ಇಟ್ಕೊಂಡು ಪೂಜೆ ಮಾಡಿಸೋಣ ಅಂತೇಳಿ ಬಂದೀನಿ ಇವತ್ತು ಡೀಟೇಲಿಂಗ್ ಸ್ಟುಡಿಯೋಗೆ. ಸರ್ ನಮಸ್ಕಾರ ಸರ್, ನಮ್ಮ ಚಾನಲ್ಗೆ. ನಮಸ್ಕಾರ ವರುಣ್ ಬ್ರೋ, ತುಂಬ ದಿನ ಆಯಿತು ನಮ್ಮ ವೀಡಿಯೋಸ್ ಮಾಡಿ. ಹೌದು, 4-5 ತಿಂಗಳಾಯಿತು. ಇನ್ನೇನು ದಸರಾ ಬಾತ್ರ ಬಂತಲ್ಲ, ಸೊ ಗಾಡಿ ಸ್ವಲ್ಪ ಗಲೀಜಾಗಿತ್ತು. ಸೊ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಹಾಗೆ ಒಂದು ಆಫರ್ ಕೂಡ ಕೊಡ್ತೀನಿ, ನಮ್ಮ ಜನಕ್ಕೆ ಕೂಡ ಯೂಸ್ಫುಲ್ ಆಗುತ್ತೆ ಅಂತೇಳಿ ಇವತ್ತು ಬಂದೀನಿ ಇಲ್ಲಿಗೆ. ಸೊ ಈ ಸತಿ ಏನು ಆಫರ್ ಇದೆ ಸರ್ ದಸರಾ ಸ್ಪೆಷಲ್? ಓಕೆ ಬ್ರೋ, ಈ ದಸರಾವಿ ನಾವು 2 ಆಫರ್ ಕೊಡ್ತಾ ಇದ್ದೀವಿ. ಓಕೆ, ಒಂದು ಇಂಟೀರಿಯರ್ ಎನ್ರಿಚ್ಮೆಂಟ್, ಇನ್ನೊಂದು ಎಕ್ಸ್ಟೀರಿಯರ್ ಎನ್ರಿಚ್ಮೆಂಟ್ ಅಂತ. ಓಕೆ, ಫಸ್ಟ್ ಬಂದು ಆಫರ್ 1 ಎಕ್ಸ್ಟೀರಿಯರ್ ಡಿಟೈಲಿಂಗ್ ಏನಂದ್ರೆ ರಬ್ಬಿಂಗ್ ಪಾಲಿಶು, ಓಕೆ, ಮತ್ತೆ ಹೆಡ್ಲೈಟ್ ರಿಸ್ಟೋರೇಷನು, ಗ್ಲಾಸ್ ಕೋಟಿಂಗ್, ಓಕೆ, ಪ್ಲಸ್ ಎಸಿ ಗ್ಯಾಸ್ ಫಿಲ್ಲಿಂಗ್, ಇದಷ್ಟೊಂದು ಸೇರಿಸಿ 2999 ರುಪೀಸ್ ಕೊಡ್ತಾ ಇದೀವಿ ನಾವು. ಓಕೆ, ನೆಕ್ಸ್ಟ್ ಆಫರ್ 2 ಇದು ಏನಂದ್ರೆ ಇಂಟೀರಿಯರ್ ಕಂಪ್ಲೀಟ್ ಡೀಪ್ ಕ್ಲೀನಿಂಗ್, ನಿಮ್ಗೆ ಸೀಟು, ರೂಫು, ಡ್ಯಾಶ್ ಬೋರ್ಡ್, ಡೋರ್ ಪ್ಯಾಡ್, ಪ್ರತಿ ಒಂದನ್ನು ಫೋಮ್ ವಾಶ್, ಶಾಂಪೂ ವಾಶ್ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಗ್ಲಾಸ್ ಕೋಟಿಂಗ್, ಹೆಡ್ಲೈಟ್ ರಿಸ್ಟೋರೇಷನ್ ವಿತ್ ಎಸಿ ಗ್ಯಾಸ್ ಫಿಲ್ಲಿಂಗ್. ಓಕೆ, ಇದು 2999 ರುಪೀಸ್ 2 ಆಫರ್. ಓಕೆ, ಒಂದು ಇಂಟೀರಿಯರ್ ಎನ್ರಿಚ್ಮೆಂಟ್, ಒಂದು ಎಕ್ಸ್ಟೀರಿಯರ್ ಎನ್ರಿಚ್ಮೆಂಟ್. ಸೊ ಕಸ್ಟಮರ್ ಯಾವ್ದಾರ ಒಂದು ಪ್ಯಾಕೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇವಾಗ ಸರ್ ನನಗೆ ಇಂಟೀರಿಯರ್ ಮತ್ತೆ ಎಕ್ಸ್ಟೀರಿಯರ್ ಎರಡು ಬೇಕು ಅಂದ್ರೆ ಸರ್? ಓಕೆ ಬ್ರೋ, ಈ ತರ ಬರೋರಿ ಏನಂದ್ರೆ ಎರಡನ್ ಸೇರ 6,000 ಆಗುತ್ತಲ್ವಾ ಆಫರ್? ಹೌದು, ಅವ್ರಿಗೆ ಬಂದು 1,000 ರೂಪಾಯಿ ರೆಡಿಲಿ ಡಿಸ್ಕೌಂಟ್, 5,000 ರೂಪಾಯಿ ನಾನು ಮಾಡಿಕೊಡ್ತಾ ಇದ್ದೀನಿ ಬ್ರೋ. 5,000ಕ್ಕೆ ಫುಲ್ ಗಾಡಿ ಕಂಪ್ಲೀಟ್, ಇಂಟೀರಿಯರ್ ಎಕ್ಸ್ಟೀರಿಯರ್ ಹೆಡ್ಲೈಟ್, ಗ್ಲಾಸು ಎಲ್ಲ ಮಾಡಿಕೊಡ್ತೀರಾ? ಸೊ ಫ್ರೆಂಡ್ಸ್, ಇಷ್ಟೊಂದೆಲ್ಲ ಆಫರ್ ಕೊಡ್ತೀರಾ. ಸೊ ಕಂಪ್ಲೀಟಾಗಿ ಪ್ರೋಸೆಸ್ ಸ್ಟೆಪ್ ಬೈ ಸ್ಟೆಪ್ ಯಾವ್ಯಾವ ಥರ ಪ್ರೋಸೆಸ್ ಇದೆ, ಏನೇನಿದೆ ಎಲ್ಲ ನೋಡ್ಕೊಂಬರೋಣ, ಬನ್ನಿ. ಪಾರ್ಟಿಷನ್ ಮಾಡಿಬಿಟ್ಟು ಲೆಫ್ಟ್ ಸೈಡ್ ಫುಲ್ ಕ್ಲೀನ್ ಮಾಡಿ ರೈಟ್ ಸೈಡ್ ಹಾಗೆ ಬಿಡ್ತಾರೆ. ಸೊ ಡಿಫ್ರೆನ್ಸ್ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಯಾವ ಥರ ಡೀಟೇಲಿಂಗ್ ಮಾಡ್ತಾರೆ ಅಂತೇಳಿ. ಯಾವುದೇ ಫ್ಯಾಬ್ರಿಕೇಶನ್ ಕೂಡ ಹಾಳಾಗೋದಿಲ್ಲ. ಸೊ ಅಷ್ಟು ಕೇರ್ ತೊಗೊಂಡು ನಿಮಗೆ ಡೀಪಾಗಿ ಕ್ಲೀನ್ ಮಾಡಿಕೊಡ್ತಾರೆ. ಹಾಗೆ ನಿಮಗೆ ಏನು ಡಸ್ಟು, ಪಾರ್ಟಿಕಲ್ಸ್ಗಳು ಏನೇನಿರುತ್ತೆ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಸೊ ಡಿಫ್ರೆನ್ಸ್ ಕೂಡ ಗೊತ್ತಾಗುತ್ತೆ ನಿಮಗೆ, ನೋಡೋಣ.
ಸ್ಟೂಡೆಂಟ್ಸ್ ಆಗಲೇ ಶಾಂಪು ಕ್ಲೀನ್ ಮಾಡಿದ್ರು, ಇವಾಗ ಫೋಮ್ ವಾಶ್ ಮಾಡ್ತಾರೆ. ಸೊ ಕಂಪ್ಲೀಟಾಗಿ ಎಲ್ಲೆಲ್ಲಿ ಇನ್ನೂ ಇಂಟರ್ನಲ್ ಡಸ್ಟ್ ಇರುತ್ತೆ, ಸೊ ಅದೆಲ್ಲ ಕ್ಲೀನ್ ಮಾಡುತ್ತೆ ಈ ಫೋಮ್ ಹಾಕಿದಾಗ. ಸೊ ಇದು ಸೆಕೆಂಡ್ ಟೈಮ್ ಫೋಮ್ ಕ್ಲೀನ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ನೀವೇ ನೋಡ್ರಿ ಡಿಫ್ರೆನ್ಸ್ ಯಾವ ಥರ ಇದೆ ಅಂತೇಳಿ. ಸೊ ರೈಟ್ ಸೈಡ್ ಫುಲ್ ಗಲೀಜಿದೆ, ಲೆಫ್ಟ್ ಸೈಡು ಗಲೀಜಿದೆ, ಎಲ್ಲ ಕ್ಲೀನ್ ಮಾಡ್ಯಾರೆ. ಎರಡು ಸತಿ ಫೋಮು ಮತ್ತು ಶಾಂಪು ಹಾಕಿ ಫುಲ್ ಕ್ಲೀನಾಗಿ ಕ್ಲೀನ್ ಮಾಡ್ಯಾರೆ. ಸೊ ನಿಮಗೆ ಇದರಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಈ ಪಾರ್ಟ್ ಎಲ್ಲ ಫುಲ್ಲು ಗಲೀಜು ಗಲೀಜಿತ್ತು, ಎಲ್ಲ ಕ್ಲೀನ್ ಆಗಿದೆ ನೋಡ್ತಿರ್ಬೋದು, ಇನ್ನೂ ಗಲೀಜಿದೆ ಇದರಲ್ಲಿ. ಸೊ ಲೆಫ್ಟ್ ಸೈಡ್ ಫುಲ್ ಕ್ಲೀನ್ ಆಗಿದೆ, ನಿಮಗೆ ಶೈನಿಂಗ್ ಕೂಡ ಇದೆ, ಹಾಗೆ ಗಲೀಜು ಕೂಡ ಏನೂ ಕಾಣಿಸ್ತಾ ಇಲ್ಲ. ಹಾಗೆ ರೈಟ್ ಸೈಡ್ ನೋಡ್ಬೋದು ತುಂಬ ವರ್ಸ್ಟ್ ಕಂಡೀಷನಲ್ಲಿದೆ. ಸೊ ಅದೇ ರೀತಿ ಫುಲ್ ಸೀಟ್ ಕವರ್ಸ್ ಕೂಡ ಮಾಡ್ತಾರೆ, ಹಾಗೆ ನಿಮಗೆ ರೂಫ್ ಕೂಡ ಮಾಡ್ತಾರೆ, ಡ್ಯಾಶ್ ಬೋರ್ಡ್ ಕೂಡ ಮಾಡ್ತಾರೆ. ಸೊ ಕಂಪ್ಲೀಟ್ ಕ್ಲಿಪ್ಪಿಂಗ್ಸ್ ಬರ್ತಾ ಇರುತ್ತೆ, ನೀವು ನೋಡಿ. ಸೊ ನೀವು ನೋಡ್ತಾ ಇರ್ಬೋದು, ಸೊ ಇಲ್ಲೆಲ್ಲ ಬ್ಲ್ಯಾಕ್ ಇದೆ. ಸರ್ ಜಸ್ಟ್ ಸ್ಯಾಂಪಲ್ ತೋರಿಸಿದ್ದೆ, ಆಮೇಲೆ ಫುಲ್ ಕಂಪ್ಲೀಟ್ ಮಾಡ್ತಾರೆ. ಸೊ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಿರ್ಬೋದು, ಇಲ್ಲೆಲ್ಲ ಬ್ಲ್ಯಾಕ್ ಇದೆ, ಜಸ್ಟ್ ಇದು ಮಾತ್ರ ಕ್ಲೀನ್ ಮಾಡಿದ್ದು. ಸೊ ಇದಿಷ್ಟು ಪಾರ್ಟ್ ಮಾತ್ರ ನಿಮಗೆ ಕ್ಲೀನ್ ಕಾಣಿಸ್ತಾ ಇದೆ. ಸೊ ಇದೇ ಥರ ಕಂಪ್ಲೀಟ್ ಗಾಡಿ ಕೂಡ ಮಾಡ್ತಾರೆ. ಸೊ ರೀಸೆಂಟಾಗಿ ನಾನು ಚಿಕ್ಕಮಂಗ್ಳೂರು ಮತ್ತು ಮಂಗಳೂರು ಹೋಗಿದ್ದೆ. ಸೊ ಮಂಗಳೂರು ಆದರೆ ಗೊತ್ತಲ್ಲ, ಫುಲ್ ಮರಳಲ್ಲಿ ಬೀಚಲ್ಲೆಲ್ಲ ಆಟ ಆಡಿದ್ದು, ತುಂಬ ಗಲೀಜಿದೆ. ಸೊ ಕಂಪ್ಲೀಟಾಗಿ ಇಂಟೀರಿಯರ್ ಕೂಡ ನೀಟಾಗಿ ವಾಶ್ ಮಾಡಿಬಿಟ್ಟು ಸೀಟ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ಕೆಳಗಡೆ ಫ್ಲೋರಿಂಗ್ ಕೂಡ ವೈಪ್ ಮಾಡಿಕೊಡ್ತಾರೆ. ಕಂಪ್ಲೀಟಾಗಿ ಕಾರ್ ವಾಶ್ ಆಗಿದೆ. ಸೊ ನೀವು ನೋಡ್ತಿರ್ಬೋದು ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಎಲ್ಲ ಕಾಣಿಸ್ತಾ ಇದೆ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಹಾರ್ಡಾಗಿದೆ ನಿಮಗೆ ಸಾಲ್ಟ್ ವಾಟ್ರಲ್ಲಿ ಮತ್ತು ನಾರ್ಮಲ್ ವೆದರ್ ಕಂಡೀಷನ್ಸಿಗೆಲ್ಲ. ಸೊ ಸ್ವಲ್ಪ ಹಾರ್ಡಾಗಿದೆ ಪೇಂಟು, ಸೊ ಕಂಪ್ಲೀಟ್ ಸ್ಮೂತ್ ಆಗುತ್ತೆ, ಹಾಗೆ ಗಾಡಿ ಕೂಡ ಸ್ವಲ್ಪ ಶೈನ್ ಬರುತ್ತೆ. ಸೊ ಕಂಪ್ಲೀಟಾಗಿ ವ್ಯಾಕ್ಸಿಂಗು ಪಾಲಿಶಿಂಗು ಡೀಟೇಲಿಂಗ್ ಎಲ್ಲ ಮಾಡ್ತಾರೆ, ನೋಡೋಣ. ಫ್ರೆಂಡ್ಸ್ ಕಂಪ್ಲೀಟಾಗಿ ಡೀಟೇಲ್ ಮಾಡಿ ಮುಗಿಸಿದ್ದಾರೆ. ಸೊ ಲೆಫ್ಟ್ ಸೈಡ್ ಫುಲ್ ಡೀಟೇಲ್ ಆಗಿದೆ, ರೈಟ್ ಸೈಡ್ ಇನ್ನೂ ಡೀಟೇಲ್ ಆಗಿಲ್ಲ. ಸೊ ನಿಮಗೆ ಎರಡು ಕಡೆಯೂ ಡಿಫ್ರೆನ್ಸ್ ತೋರಿಸ್ತೀನಿ. ಸೊ ಲೆಫ್ಟ್ ಸೈಡ್ ನೀವು ನೋಡ್ತಿರ್ಬೋದು ತುಂಬ ಗಲೀಜಿದೆ. ಸೊ ವೆದರ್ ಕಂಡೀಷನ್ಸಲ್ಲೆಲ್ಲ ಫುಲ್ ಸ್ಕ್ರ್ಯಾಚಸ್ಸು ಡೆಂಟ್ಸ್ ಎಲ್ಲ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಡೆಂಟ್ಸ್ ಎಲ್ಲ ಕಾಣಿಸ್ತಾ ಇದೆ. ಸೊ ಕಂಪ್ಲೀಟ್ ಟಾರ್ಚ್ ಹಿಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಎಷ್ಟು ಗಲೀಜು ಸ್ಕ್ರ್ಯಾಚಸ್ ಎಲ್ಲ ಕಾಣಿಸ್ತಾ ಇದೆ ಅಂತೇಳಿ. ಸೊ ಅದೇ ನಿಮಗೆ ಕಂಪ್ಲೀಟಾಗಿ ಪಾಲಿಶು ಡೀಟೇಲಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಕಾರ್ ಶೈನಿಂಗ್ ಯಾವ ಥರ ಇರುತ್ತೆ ಅದೇ ಥರ ಶೈನಿಂಗ್ ಎಲ್ಲ ಇರುತ್ತೆ, ಹಾಗೆ ಸ್ಮೂತ್ನೆಸ್ ಕೂಡ ಹಾಗೆ ಇರುತ್ತೆ. ಸೊ ರೈಟ್ ಸೈಡು ನಿಮಗೆ ಸಖತ್ ಹಾರ್ಡ್ ಇರುತ್ತೆ. ಸೊ ಆಲ್ ವೆದರ್ ಕಂಡೀಷನ್ಸಲ್ಲಿ ಓಡಿಸಿ ಗಲೀಜು ಡಸ್ಟು ಧೂಳೆಲ್ಲ ಸೇರ್ಕೊಂಡು ತುಂಬ ಗಲೀಜು ಸ್ಕ್ರ್ಯಾಚಸ್ ಆಗಿರುತ್ತೆ ಕಾರ್ ತೊಳಿತಾ. ಸೊ ಅದನ್ನು ಫುಲ್ಲು ಕಂಪ್ಲೀಟಾಗಿ ರೀಸ್ಟೋರ್ ಮಾಡಿ ಈ ಥರ ಫುಲ್ ಶೈನಿಂಗ್ ಮಾಡಿಕೊಡ್ತಾರೆ. ಸೊ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ನೋಡ್ಕೊಂಬರೋಣ. ಸೊ ಹಾಗೆ ನನ್ನ ಗಾಡಿ ಹೆಡ್ಲೈಟ್ ಕೂಡ ನೀವು ನೋಡ್ತಾ ಇರ್ಬೋದು ಯೆಲ್ಲೋಯಿಶ್ ಆಗಿದೆ, ಫೇಡ್ ಆಗಿದೆ. ಸೊ ಅದನ್ನ ಕೂಡ ಕಂಪ್ಲೀಟಾಗಿ ಪಾಲಿಶ್ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್ ಕಂಪ್ಲೀಟಾಗಿ ಕಾರ್ ಪಾಲಿಶ್ ಆಯಿತು, ಹಾಗೆ ಹೆಡ್ಲೈಟ್ ಪಾಲಿಶ್ ಕೂಡ ಆಯಿತು. ಇವಾಗ ಗ್ಲಾಸ್ ಪಾಲಿಶ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಸಾಲ್ಟ್ ವಾಟರ್ ಮಾರ್ಕ್ಸ್ ಕಾಣಿಸ್ತಾ ಇದೆಯಲ್ಲ, ಸೊ ಇದೆಲ್ಲ ಹೋಗೋದಿಲ್ಲ. ಸೊ ಅದಕ್ಕೆ ಗ್ಲಾಸ್ ಪಾಲಿಶ್ ಮಾಡಿದರೆ ನಿಮಗೆ ಸಣ್ಣ ಪುಟ್ಟ ಮಾರ್ಕ್ಸು ಅದೆಲ್ಲ ಕ್ಲಿಯರ್ ಆಗಿಬಿಟ್ಟು ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ, ಹಾಗೆ ಗ್ಲಾಸ್ ಕೂಡ ಸ್ಮೂತ್ ಆಗುತ್ತೆ. ಸೊ ನೀವು ನೋಡ್ಬೋದು ಇಲ್ಲೆಲ್ಲ ಎಷ್ಟು ವಾಟರ್ ಮಾರ್ಕ್ಸ್ ಇದೆ ಅಂತೇಳಿ. ಸೊ ಅವಾಗ ವೈಪರ್ ಬ್ಲೇಡ್ ಹಾಕಿದರೆ ಸೌಂಡ್ ಆಗುತ್ತೆ. ಸೊ ಈ ಥರ ಗ್ಲಾಸ್ ಪಾಲಿಶ್ ರೆಗ್ಯುಲರಾಗಿ ಮಾಡ್ತಾ ಇದ್ರೆ ನಿಮಗೆ ವಿಸಿಬಿಲಿಟಿನೂ ಚೆನ್ನಾಗಿರುತ್ತೆ, ಹಾಗೆ ಸ್ಮೂತ್ ಆಗಿರುತ್ತೆ, ವೈಪರ್ ಬ್ಲೇಡ್ಸ್ ಕೂಡ ಸ್ಮೂತಾಗಿ ವರ್ಕ್ ಆಗುತ್ತೆ.
ಫೈನಲ್ ಸ್ಟೆಪ್ ಎಸಿ ಗ್ಯಾಸ್ ಫಿಲ್ಲಿಂಗು. ಸೊ ಕಂಪ್ಲೀಟ್ ಆಗಿ ಎಸಿ ಎಷ್ಟು ಲೆವೆಲ್ ಇದೆಯೋ ಅದನ್ನ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಎಸಿ ಗ್ಯಾಸ್ ಕೂಡ ಫಿಲ್ ಮಾಡ್ತಾರೆ. ಸೊ ನೋಡ್ಬೋದು ಹೈ ಪ್ರೆಷರ್ ಲೋ ಪ್ರೆಷರ್. ಸೊ ಒಂದು 2-3 ಮಿನಿಟ್ಸಲ್ಲಿ ಎಸಿ ಗ್ಯಾಸ್ ಕೂಡ ಫಿಲ್ ಆಗುತ್ತೆ. ಸೊ ದಿಸ್ ಇಸ್ ದ ಫೈನಲ್ ಸ್ಟೆಪ್ ಅಂತಲೇ ಹೇಳ್ಬೋದು. ಆಫರ್ ಬಂದು ಫಸ್ಟ್ ಅಕ್ಟೋಬರ್ ಸ್ಟಾರ್ಟ್ ಮಾಡ್ತಾ ಇದೀವಿ, 5th ಅಕ್ಟೋಬರ್ ಎಂಡ್ ಮಾಡ್ತಾ ಇದೀವಿ. ಸೊ ಶನಿವಾರದಲ್ಲಿದ್ದು ಬುಧವಾರ ಅವರಿಗೆ, ಶನಿವಾರದಿಂದ ಬುಧವಾರ ತನಕ ಆಫರ್ ಕೊಡ್ತೀರಾ, 1st ಐದನೇ ತಾರೀಕು ಅಕ್ಟೋಬರ್ ತಿಂಗಳು. ಹೌದು ಬ್ರೋ. ಸೊ ಈ ಸತಿ ಏನ್ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿರ ಸರ್? ಓಕೆ, ಫಸ್ಟ್ ಒಂದು ಗಣಪತಿ ಕೊಡ್ತಾ ಇದೀವಿ. ಇದು ಕಾರ್ ಡ್ಯಾಶ್ ಬೋರ್ಡ್ ಅಲ್ಲಿ ಇಡಬಹುದು. ನೋಡ್ತಿರ್ಬೋದು ಮೊದಲನೇ ಗಿಫ್ಟ್ ಗಣಪತಿ, ಸೆಕೆಂಡ್ ಒನ್ ನೆಕ್ಸ್ಟ್ ಒನ್ ಕಾರ್ ಡೋರ್ ಗಾರ್ಡ್ ಸೇಫ್ಟಿ. ಸೊ ನಿಮ್ಮ ಡೋರ್ ಎಡ್ಜಸ್ಗೆ ಐಪಾಪ್ ಕಡೆಯಿಂದ ಡೋರ್ ಗಾರ್ಡ್ಸ್ ಕೂಡ ಕೊಡ್ತಾ ಇದೀರಾ? ಹೌದು. ನೆಕ್ಸ್ಟ್ ಒನ್ ರೈನಿ ಸೀಸನ್ಗೆ ಮಿರರ್ ಕ್ಲಿಯರ್ ವಿಸಿಬಿಲಿಟಿ ಸಿಗೋದಕ್ಕೋಸ್ಕರ ರೈನ್ ಪ್ರೂಫ್ ಫ್ಲೇಮ್. ಸೊ ಇದು ನಿಮಗೆ ಮಳೆಗಾಲದಲ್ಲಿ ಯೂಸ್ಫುಲ್ ಆಗುತ್ತೆ. ಸೊ ಮಿರರ್ಸ್ ಅಲ್ಲಿ ಅಟ್ಯಾಚ್ ಮಾಡಿದ್ರೆ ನಿಮಗೆ ವಾಟರ್ ಪ್ರೂಫ್ ತರ ವರ್ಕ್ ಆಗುತ್ತೆ ಇದು. ಹೌದು ಬ್ರೋ, ಕ್ಲಿಯರ್ ವಿಸಿಬಿಲಿಟಿ ಕಾಣಿಸ್ತೆ. ಮತ್ತೆ ನೆಕ್ಸ್ಟ್ ಒನ್ ನಮ್ಮ ಕ್ಯೂ ಎನ್ ಕ್ಯೂ ಕಾರ್ ಕೇರ್ದು ಟಿಶ್ಯೂ ಬಾಕ್ಸ್. ಸೊ ಇದು ಕೂಡ ಒಂದು ಗಿಫ್ಟ್ ಕೊಡ್ತೀರ. ಸೊ ಪ್ರತಿ ವರ್ಷನೂ ದೀಪಾವಳಿ ದಿವಾಲಿ ಮತ್ತೆ ಇಂಡಿಪೆಂಡೆನ್ಸ್ ಡೇ ಇಷ್ಟೊಂದೆಲ್ಲ ಆಫರ್ ಕೊಡ್ತಾರೆ. ಸೊ ಮತ್ತೆ ಈ ವರ್ಷದಲ್ಲಿ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಇಷ್ಟು ಆಫರ್ಸ್ ಕೊಡ್ತಾರೆ ಕ್ಯೂ ಎನ್ ಕ್ಯೂ ಕಾರ್ ಕೇರ್ ಕಡೆಯಿಂದ ಸರ್. ಎನಿವೇಸ್ ಥ್ಯಾಂಕ್ ಯು ಸರ್. ಸೊ ಫ್ರೆಂಡ್ಸ್, ಇಷ್ಟೊಂದೆಲ್ಲ ಆಫರ್ಸ್ ಕೊಡ್ತಾ ಇದ್ದಾರೆ, ಹಾಗೆ ಫಾಸ್ಟ್ ಕ್ವಿಕ್ ಆಗಿ ಕ್ವಾಲಿಟಿಯಾಗಿ ವರ್ಕ್ ಕೂಡ ಮಾಡಿಕೊಡ್ತಾರೆ, ಹಾಗೆ ಸಾಕಷ್ಟು ಆಫರ್ಸ್ ಕೂಡ ಇರುತ್ತೆ. ಸೊ ಇನ್ನೇನು ದಸರಾ ಹಬ್ಬ ಹತ್ರ ಬಂತು, ಎಲ್ಲರೂ ಆಯುರ್ ಪೂಜೆ ಮಾಡ್ತೀರಾ, ಗಾಡಿ ಕೂಡ ತೊಳ್ಸ್ಕೋಬೇಕು. ಸೊ ಕಂಪ್ಲೀಟ್ ಕಾರ್ ಡೀಟೇಲಿಂಗಿಗೆ ಬೆಸ್ಟ್ ಪ್ರೈಸ್ ಕೂಡ ಸರ್ ಹೇಳಿದ್ದಾರೆ. ಸೊ ನಿಮಗೂ ಇಷ್ಟ ಆಗಿದ್ರೆ ಒಂದ್ಸತಿ ವಿಸಿಟ್ ಮಾಡಿ, ಅಲ್ಲಿ ತನಕ ಸಿಗೋಣ ಮುಂದಿನ ವಿಡಿಯೋದಲ್ಲಿ.